ಅಕ್ಷರ ಅಥವಾ ರು ಒತ್ತಕ್ಷರದ ಪದಗಳನ್ನು ಮೊದಲಿಗೆ ನೋಡೋಣ. ಒಟ್ಟು 51 ಕ್ರು ಅಥವಾ ರು ಒತ್ತಕ್ಷರದ ಪದಗಳು. 1 ಕೃಷಿ, ಕಾಗೆ ರು ಒತ್ತಕ್ಷರ. 2 ಕೃತಕ, ಕಾಗೆ ರು ಒತ್ತಕ್ಷರ. 3 ಕೃಪೆ, ಕಾಗೆ ರು ಒತ್ತಕ್ಷರ. 4 ಕೃಪಾಕರ. 5 ಭೃಂಗ, ಬಾಗೆ ರು ಒತ್ತಕ್ಷರ. 6 ತೃಣ. 7 ತೃಪ್ತಿ. 8 ನೃಪತುಂಗ. 9 ಪೃಥ್ವಿ. 10 ಮೃಗ. 11 ಮೃತ್ಯು. 12 ಗೃಹಲಕ್ಷ್ಮಿ. 13 ಗೃಹಜ್ಯೋತಿ, ಗಾಗೆ ರು ಒತ್ತಕ್ಷರ. 14 ಕೃಷ್ಣ. 15 ಸೃಷ್ಟಿ. 16 ಸೃಜನ್. 17 ಸೃಜನಶೀಲತೆ, ಸಾಗೆ ರು ಒತ್ತಕ್ಷರ. 18 ದೃಶ್ಯ. 19 ದೃಷ್ಟಿ, ದಾಗೆ ರು ಒತ್ತಕ್ಷರ. 20 ಧ್ರುವತಾರೆ, ದಾಗೆ ರು ಒತ್ತಕ್ಷರ. 21 ವೃಶ್ಚಿಕ, ವಾಗೆ ರು ಒತ್ತಕ್ಷರ. 22 ವೃದ್ಧಿ. 23 ವೃತ್ತ. 24 ವೃದ್ಧಾಪ್ಯ. 25 ವೃಷಭ. 26 ವೃಕ್ಷ. 27 ಮೃತ್ಯುಂಜಯ, ಮಾಗೆ ರು ಒತ್ತಕ್ಷರ. 28 ಮೃಗಶಿರ. 29 ಮೃಗಾಲಯ, ಮಾಗೆ ರು ಒತ್ತಕ್ಷರ. 30 ಮೃದು. 31 ತೃತೀಯ. 32 ತೃಪ್ತಿ, ತಾಗೆ ರು ಒತ್ತಕ್ಷರ. 33 ಬೃಂದಾವನ. 34 ಬೃಹಸ್ಪತಿ. 35 ಶೃಂಗಾರ. 36 ಶೃಂಗೇರಿ. 37 ಶ್ರುತಿ. 38 ಭೃಂಗರಾಜ. 39 ಭೃಗು ಮಹರ್ಷಿ, ಬಾಗೆ ರು ಒತ್ತಕ್ಷರ. 40 ಭೃಂಗ, ಬಾಗೆ ರು ಒತ್ತಕ್ಷರ. 41 ಮೃತ. 42 ಕೃತಿ. 43 ಗೃಹ. 44 ಧೃತಿ. 45 ನೃತ್ಯ. 46 ಮೃಡ. 47 ವೃತ. 48 ಶೃಂಗ. 49 ಹೃದಯ. 50 ಘೃತ. 51 ಕೃಷ್ಣವೇಣಿ. ಇದು ಕಾಗೆ ರು ಒತ್ತಕ್ಷರ, ಗಾಗೆ ರು ಒತ್ತಕ್ಷರ, ನಾಗೆ ರು ಒತ್ತಕ್ಷರ, ಹಾಗೆ ಭ ಶ್ರು ಹೀಗೆ ವ್ಯಂಜನಾಕ್ಷರಗಳಿಗೆ ರು ಒತ್ತಕ್ಷರ ಸೇರಿಕೊಂಡು ಯಾವ ರೀತಿಯಾಗಿ ಪದಗಳಾಗುತ್ತೆ ಅಂತ ನೋಡಿದ್ದೀವಿ. ಈಗ ತಲೆಕಟ್ಟು, ಐತ್ವ ಮತ್ತು ಔತ್ವ ಪದಗಳನ್ನು ನೋಡೋಣ. ಕ್ರು ಪದಗಳನ್ನು ನೋಡಿದ್ವಿ, ಈಗ ನೆಕ್ಸ್ಟು ಐತ್ವ ಹಾಗೆಯೇ ಔತ್ವ ಕಾಗುಣಿತ ಪದಗಳು. ತಲೆಕಟ್ಟು, ಐತ್ವ ಮತ್ತು ಔತ್ವ ಪದಗಳು ಕೂಡ ನೋಡೋಣ. 1 ಕೈ, ಕಾಗೆ ಐತ್ವ. 2 ರೈತ, ರಾಗೆ ಐ. 3 ಮೈಸೂರು, ಮಾಗೆ ಐ. ಗೈರು, ಗಾಗೆ ಐ. 5 ಪೈರು, ಪಾಗೆ ಐ. 6 ತೈಲ, ತಾಗೆ ಐ. 7 ನೈದಿಲೆ, ನಾಗೆ ಐ. 8 ಬೈತಲೆ, ಬಾಗೆ ಐ. 9 ಬೈರ. 10 ಮೈಲಿ. 11 ಶೈವ. 12 ಕೈವಾರ. ಇವೆಲ್ಲ ಕೂಡ ಐತ್ವ ಪದಗಳು. ನೆಕ್ಸ್ಟ್ ನೋಡಿ, 13 ಹೈದ. 14 ಶೈಲ. 15 ಶೈಲಿ. 16 ನೈಜ. 17 ಬೈಕು. 18 ಕೈಮೋಗಿ, ಕಾಗೆ ಐತ್ವ. 19 ವೈಶಾಖ, ವಾಗೆ ಐತ್ವ. 20 ವೈಮಾನಿಕ. 21 ಶೈಲಜ. 22 ಶೈಲಪುತ್ರಿ. 23 ಕ
ಕೈಮರ ಕಾಗೆ ಐತ್ವ. ಇಪ್ಪತ್ನಾಲ್ಕು ಐದರಾಲಿ ಹಾಗೆ ಐತ್ವ. ಇಪ್ಪತ್ತೈದು ಮೈದುನ. ಈಗ ತಲೆಕಟ್ಟು ಔತ್ವ ಪದಗಳು. ಗಾಗೆ ಔತ್ವ, ತಲೆಕಟ್ಟು ಔತ್ವ. ಗೌರಿ, ಗೌಡ. ಮೌನ ಮಾಗೆ ಔತ್ವ, ಮೌನ. ಕೌಶಿಕ ಕ ಔತ್ವ, ಕೌಶಿಕ. ಲ ಔತ್ವ, ಲೌಕಿಕ. ಗ ಔತ್ವ, ಗೌರವ. ಗ ಔತ್ವ, ಗೌತಮ. ನ ಔತ್ವ, ನೌಕಾಯಾನ. ಮ ಔತ್ವ, ಮೌಖಿಕ. ನ ಔತ್ವ, ನೌಕೆ. ಸ ಔತ್ವ, ಸೌರ. ಪ ಔತ್ವ, ಪೌರ. ಬ ಔತ್ವ, ಭೌತ. ಕ ಔತ್ವ, ಕೌರವ. ಹ ಔತ್ವ, ಹೌದು. ಗ ಔತ್ವ, ಗೌತಮಿ. ನ ಔತ್ವ, ನೌಕರ. ಚ ಔತ್ವ, ಚೌಕಾಶಿ. ಬ ಔತ್ವ, ಬೌಬೌ. ತ ಔತ್ವ, ತೌರು. ಶ ಔತ್ವ, ಶೌರ್ಯ. ಮ ಔತ್ವ, ಮೌರ್ಯ. ದ ಔತ್ವ, ದೌಡು. ಮ ಔತ್ವ, ಮೌಲ್ಯ. ಗ ಔತ್ವ, ಗೌಳಿ. ಕ ಔತ್ವ, ಕೌದಿ. ಅರ್ಕಾವಳಿ ಪದಗಳು. ಇದನ್ನು ಅರ್ಕಾವಳಿ ಅಂತಾರೆ. ಅರ್ಕಾವಳಿ ಪದಗಳನ್ನು ನೋಡೋಣ. ಒಂದು ಧರ್ಮ ಮಾಗೆ ಅರ್ಕಾವಳಿ. ಎರಡು ಧೈರ್ಯ ಯಾಗೆ ಅರ್ಕಾವಳಿ. ಮೂರು ಕರ್ಮ. ನಾಲ್ಕು ಮರ್ಮ. ಐದು ಸೂರ್ಯ. ಆರು ಕಾರ್ಯ. ಏಳು ಮಾರ್ಗ. ಎಂಟು ಶೌರ್ಯ. ಒಂಬತ್ತು ಶರ್ಮ. ಹತ್ತು ಅರ್ಥ. ಹನ್ನೊಂದು ಚೂರ್ಣ. ಹನ್ನೆರಡು ಪೂರ್ಣ ನಾಗೆ ಅರ್ಕಾವಳಿ. ಹದಿಮೂರು ಪರ್ವತ ವಾಗೆ ಅರ್ಕಾವಳಿ. ಹದಿನಾಲ್ಕು ದರ್ಪಣ ಪಾಗೆ ಅರ್ಕಾವಳಿ. ಅರ್ಜುನ ಜೂಗೆ ಅರ್ಕಾವಳಿ. ಜಾಗೆ ಅರ್ಕಾವಳಿ. ಹದಿನಾರು ಗರ್ವ. ಹದಿನೇಳು ಕಾರ್ತಿಕ. ಹದಿನೆಂಟು ಗರ್ಭ. ಹತ್ತೊಂಬತ್ತು ಸಮರ್ಥ. ಇಪ್ಪತ್ತು ಅಸಮರ್ಥ ತಾಗೆ ಅರ್ಕಾವಳಿ. ಅದೇ ರೀತಿಯಾಗಿ ಯಾವ ಅಕ್ಷರದ ಪಕ್ಕ ಈ ಒಂದು ಚಿಹ್ನೆ ಬರುತ್ತೆ ಅದನ್ನು ಅರ್ಕಾವಳಿ ಅಂತಲೇ ಹೇಳಬೇಕು. ಇಲ್ಲಿ ತಾಗೆ ಬಂದಿದೆ, ಇಲ್ಲಿ ಭಾಗ್ಯ ಬಂದಿದೆ. ಅದೇ ರೀತಿ ಇಲ್ಲಿ ಅಸಮರ್ಥಗೆ ತಾಗೆ ಅರ್ಕಾವಳಿ. ನೆಕ್ಸ್ಟು ಕೀರ್ತಿ ಸಂಪರ್ಕ ಸಂದರ್ಶನ ಇಲ್ಲಿ ಶಾಗೆ ಅರ್ಕಾವಳಿ. ನಿಸರ್ಗ ಗಾಗೆ ಅರ್ಕಾವಳಿ. ಸಂದರ್ಭ ಭಾಗೆ ಅರ್ಕಾವಳಿ. ಸಂಘರ್ಷ ಶಾಗೆ ಅರ್ಕಾವಳಿ. ವರ್ಧಮಾನ ಸೂರ್ಯಾಸ್ತ ಯಾಗೆ ಅರ್ಕಾವಳಿ. ಆರ್ಥಿಕ ತಾಗೆ ಅರ್ಕಾವಳಿ. ನರ್ತನ ತಾಗೆ ಅರ್ಕಾವಳಿ. ಹರ್ಷವರ್ಧನ ಇಲ್ಲಿ ಎರಡು ಕಡೆ ಅರ್ಕಾವಳಿ ಇದೆ, ಶಾಗೆ ಮತ್ತು ಧಾಗೆ. ವಿದ್ಯಾರ್ಥಿ ತಾಗೆ ಅರ್ಕಾವಳಿ. ನಿರ್ನಾಮ ಆಕರ್ಷಣೆ ಉತ್ತೀರ್ಣ ಪ್ರದರ್ಶನ. ಅನುತ್ತೀರ್ಣ ತೀರ್ಥಯಾತ್ರೆ ತೀರ್ಥ ಇಲ್ಲಿರ ಅರ್ಕಾವಳಿ. ಪ್ರಾಣಾಚಾರ್ಯ ನಿರ್ವಹಣೆ ವರ್ಗಾವಣೆ ಸಂಪೂರ್ಣ. ನಿರ್ಧಾರ ನಿರ್ಧರಿಸು ಗರ್ಜಿಸು. ಅರ್ಥಪೂರ್ಣ ಪೂರ್ವ ಪ್ರಾರ್ಥನೆ ಪೂರ್ಣಿಮಾ. ಕರ್ನಾಟಕ ಪೂರ್ಣ ಅರ್ಥ ಭರ್ಜರಿ ಸಿದ್ಧಾರ್ಥ ಸರ್ಪ ತೀರ್ಪು ಮಾರ್ಗ ದರ್ಪ ದರ್ಪಣ ಸ್ಪರ್ಶ ಸಮರ್ಥ ಮೌರ್ಯ ದರ್ಶನ ವಾರ್ತೆ ಕೀರ್ತನೆ ಸಮರ್ಪಣೆ ಮರ್ದಿಸು ದರ್ಶನ ಶರ್ಮ ಪರ್ವ ತೀರ್ಥ ಕರ್ಣ ಉರ್ದು ಓರ್ವ ತರ್ಕ ಸಂಕರ್ಷ ಸಂತರ್ಪ ದರ್ಜಿ ಪೂರ್ವ ಪೋರ್ಕಿ ಮೂರ್ತಿ ವರ್ಣ ಸರ್ವ ಐಶ್ವರ್ಯ ದೀರ್ಘ ಅಧರ್ಮ ನಿರ್ಮಾಣ ಕರ್ತವ್ಯ ಪದಾರ್ಥ ಪ್ರಾರ್ಥನೆ
ನಿರ್ಮಾಣ, ಔದಾರ್ಯ. ಇದು ನಿರ್ನಾಮ, ಎರಡು ಸಲ ನಿರ್ಮಾಣ ಬಂದಿದೆ ಅಲ್ವಾ, ನಿರ್ನಾಮ. ಔದಾರ್ಯ, ವರ್ತುಲ, ಸಾರ್ಥಕ, ನಿರ್ಣಯ, ಆಶ್ಚರ್ಯ, ನಿರ್ಮಾಣ, ತೀರ್ಮಾನ, ವಿಸರ್ಗ, ನಿರ್ಧಾರ, ನಿರ್ಮಾತೃ, ನಂಬಿಕಾರ್ಹ, ಅರ್ಹತೆ.